ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯ ತಾನು ಜನಿಸುವ ಮುಂಚೆ ಅರ್ಥಾತ್ ತಾಯಿಯ ಗರ್ಭದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಗುವಾಗಿರುವಾಗ ಆತ ಅನೇಕ ಚಿಂತನೆಗಳನ್ನು ತನ್ನ ತಾಯಿಯ ಗರ್ಭದಲ್ಲೇ ಆತ ನಡೆಸುವುದನ್ನು ನಾವು ಬಲ್ಲವರಿಂದ, ಜ್ಞಾನಿಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಆ ಚಿಂತನೆಗಳು ಹೇಗಿರ್ತವೆ ಅಂದರೆ, ಅನೇಕ ಜನ್ಮಗಳನ್ನು ದಾಟಿ ಕೊನೆಯದಾಗಿ ಒಳ್ಳೆಯದಾದಂತಹ ಮನುಷ್ಯನ ಜನ್ಮವನ್ನು ನಾನು ಪಡೆಯುತ್ತೇನೆ ಎಂಬುದನ್ನು ತಿಳಿದಂತಹ ಆ ಜೀವಿಯು ತಾಯಿಯ ಗರ್ಭದಲ್ಲಿರುವಾಗ ಅದು ಬಹಳಷ್ಟು ಚಿಂತನೆಯನ್ನು ನಡೆಸುತ್ತದೆ. ತಾನು ಇದುವರೆಗೂ ಅನೇಕ ನರಕಮಯವಾದಂತಹ ಜೀವಿಗ ರೂಪವನ್ನು ಪಡೆದು ಕಷ್ಟಕರವಾದಂತಹ ಜೀವನವನ್ನು ನಡೆಸಿ ಈಗ ಜ್ಞಾನದ ಕೊನೆಯ ಹಂತವಾದಂತಹ ಈ ಮಾನವನ ಬಸುರಿನಲ್ಲಿ ಹುಟ್ಟಿ ಬರುತ್ತೇನೆ, ಹೀಗೆ ಹುಟ್ಟಿದ ನಂತರ ತಾನು ಪುನಃ ಅಂತಹ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕದೆ ಮತ್ತೆ ನಾನು ಜನಿಸಿ ಬಂದಾಗ ನಾನು ಸುಕರ್ಮಗಳನ್ನು ಮಾಡಿ ಕೈವಲ್ಯ ಪದವಿಯನ್ನು ಪಡೆಯುವತ್ತ ತಾನು ಕಾರ್ಯಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕು ಅಂತ ಅದು ತಾಯಿಯ ಗರ್ಭದಲ್ಲಿ ಚಿಂತನೆಯನ್ನು ನಡೆಸ್ತದೆ. ಚಿಂತನೆ ಅಂತ ಹೇಳುವಂಥದ್ದೇನು, ತಾಯಿಯ ಗರ್ಭದಲ್ಲಿ ಆದರೂ ಕೂಡ ಯಾವಾಗ ತಾಯಿಯ ಗರ್ಭವನ್ನು ಭೇದಿಸಿ ಭೂಮಿಗೆ ಬಂದಾಗ, ಆ ಭೂಮಿಯ ನೆಲವನ್ನು ಅದು ಸ್ಪರ್ಶಿಸಿದಾಗ, ಆ ತಾಯಿಯ ಗರ್ಭದಲ್ಲಿ ಮಾಡಿದ ಚಿಂತನೆಗಳೆಲ್ಲವೂ ಕೂಡ ಅದು ಮರೆತು ಬಿಡ್ತದೆ. ಅದಕ್ಕೆ ಕಾರಣ ಮಾಯೆಯ ಮುಸುಕು ಎಂಬಂಥದ್ದು ಅದನ್ನು ಆವರಿಸಿ ಬಿಡ್ತೇವೆ. ಅಂದರೆ ನಾವು ಒಂದು ರೀತಿಯಾಗಿ ತಾಯಿಯ ಗರ್ಭದಿಂದ ಹೊರಕ್ಕೆ ಬಂದಾಗ ಒಂದು ರೀತಿಯಾದಂಥ ಭ್ರಮಾಧೀನಕ್ಕೆ ಒಳಪಡ್ತೇವೆ, ಮಾಯೆಯ ಮುಸುಕಿನ ಒಳಗೆ ನಾವು ಸಿಕ್ಕಿಬೀಳ್ತೇವೆ. ಏನು ಹಾಗಾದರೆ ಮಾಯೆಯ ಮುಸುಕು ಅಂತ ಹೇಳುವಂಥದ್ದು ಅಂದರೆ, ಮನುಷ್ಯ ಹುಟ್ಟಿದ ನಂತರ ಎಷ್ಟೇ ವಿದ್ಯಾವಂತನಾಗಿರಲಿ, ಶ್ರೀಮಂತನಾಗಿರಲಿ, ಅಥವಾ ತಾನು ಜ್ಞಾನಿ ಅಂತ ಆತ ತಿಳಿದುಕೊಂಡಿರಲಿ, ಅವರೆಲ್ಲರೂ ಕೂಡ ಆ ಮಾಯೆಯ ಮಸುಕಿನ ಒಳಗೆ ಸಿಲುಕಿ ಅವರು ಒದ್ದಾಡುತ್ತಿರುವುದನ್ನು ಕಾಣ್ತೇವೆ. ಯಾಕಂದರೆ ಅವರ ಚಿಂತನೆಗಳು, ಅವರ ಯಾವುದೇ ರೀತಿಯಾದಂತಹ ಸಂಪಾದನೆಗಳು ಇವೆಲ್ಲವೂ ಕೂಡ ಇಂದ್ರಿಯಗಳು ಬಯಸುವಂಥ ಸುಖಕ್ಕೆ ಇವರು ಒದಗಿಸುವಂಥ ಸಾಮಗ್ರಿ. ಇಂದ್ರಿಯಗಳು ಏನು ಬಯಸ್ತವೆ, ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಪೂರೈಸುವುದಕ್ಕೆ, ಈ ಚಿಂತನೆಯಲ್ಲೇ ಮನುಷ್ಯ ದಿನನಿತ್ಯವೂ ಕಾರ್ಯವನ್ನು ಮಾಡುವಂಥದ್ದು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ, ಮತ್ತು ಅದು ನಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಹಾಗಿರುವಾಗ ಆ ಗರ್ಭದ ಒಳಗಿರುವಾಗ ಏನು ಚಿಂತನೆ ಇತ್ತು, ತಾನು ಕೆಟ್ಟದ್ದನ್ನು ಮಾಡಬಾರ್ದು, ಇನ್ನು ಮುಂದೆ ಅಂತ ಹೇಳುವಂಥದ್ದು ನಾನು ಆ ಪರಬ್ರಹ್ಮವನ್ನು ಸೇರಲಿಕ್ಕೆ ಏನೆಲ್ಲ ನಾನು ಕಾರ್ಯಗಳನ್ನು ಮಾಡಬೇಕು, ಧರ್ಮಯುತವಾಗಿರಬೇಕು, ಈ ಚಿಂತನೆಯ ಬಗ್ಗೆ ಮನುಷ್ಯ ಒಂದಿನಿತು ಕೂಡ ಅಲ್ಲಿ ಮನಸ್ಸು ಮಾಡದೇ ಇರುವುದಕ್ಕೆ ಅವನು ಮಾಯೆಯ ಮುಸುಕಿನ ಒಳಗೆ ಸಿಲುಕಿ ಬಿದ್ದಿದ್ದಾನೆ ಅಂತ ಹೇಳುವುದಕ್ಕೆ ಅದು ಪ್ರಮುಖವಾದಂತಹ ಕಾರಣವಾಗುತ್ತದೆ. ಹಾಗೆ ಮನುಷ್ಯನಲ್ಲಿ ಯಾರಾದರೂ ನೀನು ಯಾರು ಅಂತ ಕೇಳಿದರೆ ಅವನು ಸಹಜವಾಗಿ ತನ್ನ ದೇಹವನ್ನು ತೋರಿಸಿ ಹೇಳ್ತಾನೆ, ಅಯ್ಯೋ ನಾನು ನಾನೇ, ಅಥವಾ ಅವನಿಗೇನಾದರೂ ಹೆಸರಿಟ್ಟರೆ ಆ ಹೆಸರನ್ನು ಹೇಳಿಕೊಂಡು ನಾನು ಇವನು ಅಂತೇಳಿ, ಅಂದರೆ ದೇಹವೇ ತಾನು ಎಂಬಂತಹ ಭ್ರಮೆಯೊಳಗೆ ಆತ ಸಿಕ್ಕಿರ್ತಾನೆ. ಅಂದರೆ ದೇಹಕ್ಕಿಂತ ಹೆಚ್ಚಾಗಿ ಆತ್ಮ ಕಾರಣ ಅಂತ, ಈ ದೇಹ ಅಂತೇಳಿ ಇರುವುದಕ್ಕೆ ಇದು ಆತ್ಮ ಇದ್ದರೆ ಮಾತ್ರ ಕಾರಣ ಅಂತ ಹೇಳುವಂಥದ್ದು ಚಿಂತನೆ ಯಾರಿಗೂ ಯಾವ ಸಂದರ್ಭದಲ್ಲೂ ಕೂಡ ಮನಸ್ಸಿಗೆ ಬರುವುದಿಲ್ಲ. ತನ್ನ ಸುಖ ದುಃಖಗಳಿಗೆಲ್ಲವೂ ತಾನೇ ಕಾರಣ ಅಂತೇಳಿ. ಆದರೆ ನಾವು ಮಾತನ್ನೇ ಆಡುವಾಗ ಅಥವಾ ಎಲ್ಲೋ ಒಂದು ಸಂದರ್ಭಾನುಸಾರವಾಗಿ ಅಯ್ಯೋ ನಾವು ಮಾಡಿದಂತಹ ಪಾಪ ಕರ್ಮಗಳು ಅಂತ ನಾವು ಹೇಳ್ತೇವೆ, ಆದರೆ ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಅದನ್ನು ಆಚರಣೆಯಲ್ಲಿ ತೆಗೆದುಕೊಳ್ಳದೇ ಇರುವುದೇ ನಮ್ಮ ಇಂದಿನ ಈ ಕಷ್ಟ ಸುಖಗಳ ಈ ದುರಂತಗಳಿಗೆ, ಅಂದರೆ ಇಲ್ಲಿಯ ಅನುಭವಗಳಿಗೆ ಅದು ಕಾರಣ ಆಗ್ತದೆ. ದೇಹ ಸುಖವನ್ನು ಮಾತ್ರ ನಾವು ಎಣಿಸಿದರಾಗ, ಅಂದರೆ ಈಗ ನಾನು ಇಷ್ಟು ಹೇಳುವುದಕ್ಕೆ ಕಾರಣ ಅಂದರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೇವಲ ನಮ್ಮ ದೇಹ ಸುಖಕ್ಕಾಗಿ ನಾವು ಕಾರ್ಯವನ್ನು ಮಾಡಿದರೆ ಆಗದು. ತಮ್ಮ ಎಲ್ಲ ಸಂಪತ್ತನ್ನು, ಚಿಂತನೆಯನ್ನು ನಾವು ಏನು ಮಾಡಬೇಕಂದರೆ ಆತ್ಮದ ಕ್ಷೇಮಕ್ಕೆ ತೊಂದರೆಯಾಗದಂತೆ ಅದನ್ನು ಉಪಯೋಗಿಸಬೇಕು. ನಮಗೆ ಏನು ನಮಗೆ ಸಂಪನ್ಮೂಲಗಳು ದೊರೆಯುತ್ತವೋ ಆ ಸಂಪನ್ಮೂಲಗಳ ಸಹಾಯದಿಂದ ನಾವು ಆ ಸಂಪನ್ಮೂಲವನ್ನು ಆ ಆತ್ಮದ ಉನ್ನತೀಕರಣಗೊಳಿಸುವುದಕ್ಕೆ, ಮುಂದೆ ಅದು ಮೋಕ್ಷವನ್ನು ಪಡೆಯುವುದಕ್ಕೂ, ಮೋಕ್ಷವನ್ನು ಪಡೆಯಲಿಕ್ಕೆ ಆಗದೇ ಇದ್ದರೆ ತನ್ಮೂಲಕ ಮತ್ತೆ ಪುನಃ ಆ ಜನ್ಮ ಅಂತೇಳುವಂಥದ್ದು ಇನ್ನೂ ಉತ್ತುಂಗವಾದಂತಹ ವ್ಯವಸ್ಥೆಯಲ್ಲಿ ಇರುವುದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಅಂದರೆ
ಇಂದ್ರಿಯ ಸುಖದ ದಾಸನಾಗಬಾರದು ಎಂಬುದು ಇದರ ಸಂಪೂರ್ಣ ಅರ್ಥ. ಇಂದ್ರಿಯಗಳು ಅವುಗಳು ಅಪೇಕ್ಷೆ ಪಡ್ತವೆ, ಆದರೆ ನಾವು ಅವು ಅಪೇಕ್ಷೆ ಪಡುವಂಥದ್ದು ಸಾಧುವಾದುದು ಅಸಾಧುವಾದುದು ಎಂಬಂಥದ್ದನ್ನು ನಮಗೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಆ ಬುದ್ಧಿಯಲ್ಲಿ ಪರ್ಯಾಲೋಚಿಸಿ ನಾವು ನಿರ್ಧಾರವನ್ನು ಕೈಗೊಳ್ಳಬೇಕು, ಸತ್ಕರ್ಮಗಳನ್ನೇ ಮಾಡಬೇಕು. ಆಗ ಆ ಮನುಷ್ಯ ಜೀವನ ಅಂತ ಹೇಳುವಂಥದ್ದು ಸಾರ್ಥಕ್ಯವನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಹಕಾರಿಯಾಗುತ್ತದೆ. ಧರ್ಮವನ್ನು ಧರ್ಮ ನಿಯಮವನ್ನು ಪಾಲಿಸಿದರೆ ದಿವ್ಯವಾದುದನ್ನು ಪಡೆಯುವ ದಾರಿಯಲ್ಲಿ ಅದು ನಮ್ಮನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷಿತ ಅಂತೇಳಿ, ಅಂದರೆ ನಾವು ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕು. ಹಾಗಾದರೆ ಏನು ರಕ್ಷಣೆ ಮಾಡಿದರೆ ಪ್ರಯೋಜನ ಅಂದರೆ, ಆಗ ಧರ್ಮವು ನಮ್ಮನ್ನು ಮತ್ತೆ ಪುನಃ ರಕ್ಷಿಸುತ್ತದೆ. ಧರ್ಮವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ, ಅನಂತರ ನಮ್ಮನ್ನು ರಕ್ಷಿಸುವುದು ಧರ್ಮವ ಕರ್ತವ್ಯ ಆಗ್ತದೆ. ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈ ದಾರಿಯಲ್ಲಿ ಮುನ್ನಡೆದು ಅನೇಕರು ಅಜರಾಮರರಾಗಿರುತ್ತಾರೆ. ಈ ಮಾತನ್ನು ನಾವು ಹೇಳಬೇಕಾದ್ರೆ ಹಿಂದೆ ಸತ್ಯ ಹರಿಶ್ಚಂದ್ರದ್ಯ ಸತ್ಯವನ್ನೇ ಆತ ಜೀವನದ ಗುರಿಯನ್ನಾಗಿರಿಸಿಕೊಂಡು ಎಂತಹ ಕಷ್ಟವನ್ನು, ಮನುಷ್ಯರು ಪಡಬಾರದಂತಹ ಕಷ್ಟವನ್ನು ಆತ ಪಡೆದರೂ ಕೂಡ ಸತ್ಯವನ್ನು ಬಿಟ್ಟುಕೊಡಲಿಲ್ಲ. ಆದ್ದರಿಂದ ಅವನ ಹೆಸರು ಅಂತೇಳುವಂಥದ್ದು ಸೂರ್ಯಚಂದ್ರರಿರುವವರಿಗೆ ಅಜರಾಮರವಾಗಿ ಉಳಿತದೆ. ಹಾಗೆಯೇ ಧರ್ಮರಾಜನಾಗಿರ್ಬೋದು ಅಥವಾ ಅನೇಕ ಈ ಪಂಕ್ತಿಯಲ್ಲಿ ನಳಮಹಾರಾಜ, ಈ ರೀತಿಯಾದಂಥ ಅನೇಕ ಮಹರ್ಷಿಗಳು ಮತ್ತು ರಾಜರುಗಳು, ಜನರು ತಮ್ಮ ಜೀವನವನ್ನು ಅಲ್ಲಿ ಅಜರಾಮರಗೊಳಿಸಿದ್ದಾರೆ, ತಮ್ಮ ಹೆಸರನ್ನು ಉಳಿಸಿಕೊಂಡಿದ್ದಾರೆ ಎಂಬುದನ್ನು ನಾವು ಇತಿಹಾಸಗಳ ಮೂಲಕ, ಪುರಾಣಗಳ ಮೂಲಕ, ಕಥೆಗಳ ಮೂಲಕ ನಾವು ಅವುಗಳನ್ನು ಕಂಡುಕೊಳ್ಳಬಹುದು. ಹಾಗಾದರೆ ಜಗತ್ತಿನಲ್ಲಿ ಬುದ್ಧಿವಂತರು ಶಕ್ತಿವಂತರು ಸಿಗಬಹುದು, ಆದರೆ ಸಮಾಜದ ಹಿತವನ್ನು ಕಾಪಾಡುವ ಯೋಗ್ಯ ಚಿಂತಕರು ಸಿಗುವುದು ಕಷ್ಟ. ನಾವು ಬಹಳಷ್ಟು ವಿದ್ಯೆಯನ್ನು ಕಲಿತೇವೆ, ಬಹಳಷ್ಟು ಜ್ಞಾನವನ್ನು ಪಡಿತೇವೆ, ಅದರಿಂದ ಶ್ರೇಷ್ಠತೆಯನ್ನು ಪಡಿತೇವೆ, ಆದರೆ ಅವೆಲ್ಲವೂ ಕೂಡ ಯಾರಿಗಾಗಿ ಅಂದರೆ ತಮ್ಮ ಹೆಂಡತಿ ಮಕ್ಕಳಿಗಾಗಿ, ತನಗಾಗಿ, ತನ್ನ ಕೀರ್ತಿಗಾಗಿ, ಇವೆಲ್ಲವೂ ಸ್ವಾರ್ಥದ ಕಡೆಗೆ ಹೋಗ್ತೇವೆ. ಹಾಗಾದರೆ ನಮ್ಮ ಈ ಎಲ್ಲ ಜ್ಞಾನವನ್ನು ನಾವು ಏನು ಉಪಯೋಗ ಮಾಡಬೇಕು, ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿದರೆ ಅದು ಸಮಾಜದ ಒಳಿತಿಗಾಗಿ. ನನಗೆ ಅದರಿಂದ ಕಿಂಚಿತ್ತು ಲಾಭವೂ ಆಗದಿದ್ದರೂ ಕೂಡ ಸಮಾಜಕ್ಕೆ ಲಾಭ ಆಗ್ತದೆ, ಸಮಾಜಕ್ಕೆ ಒಳಿತಾಗುತ್ತದೆ, ಈ ಚಿಂತನೆಯಲ್ಲಿ ಕಾರ್ಯವನ್ನು ಮಾಡುವಂಥವರು ಶ್ರೇಷ್ಠ ಪುರುಷರೆನಿಸಿಕೊಳ್ತಾರೆ. ಅಂದರೆ ಈ ಮುಳ್ಳಿನ ಗಿಡದಲ್ಲಿ ಒಳ್ಳೆಯ ಸುಂದರವಾದಂತಹ ಪರಿಮಳವನ್ನು ಬೀರುವಂತಹ ಹೂವು ಹೇಗೆ ಅರಳಿ ಅದು ಎಲ್ಲ ಪರಿಸರಕ್ಕೂ ಅದು ಪರಿಮಳವನ್ನು ಕೊಡ್ತದೋ, ನೋಡುವ ಕಣ್ಣಿಗೆ ಆನಂದವನ್ನು ಉಂಟು ಮಾಡುತ್ತದೋ, ಅದೇ ರೀತಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಸುತ್ತಮುತ್ತ ಕೆಟ್ಟವರು ಮುಳ್ಳಿನ ಹಾಗೆ ಇರ್ತಾರೆ. ಆದರೆ ಅವೆಲ್ಲವನ್ನು ನಾವು ಮನಗಡೆ ತೆಗೆದುಕೊಳ್ಳದೆ, ಮನಸ್ಸಿಗೆ ಹಾಕಿಕೊಳ್ಳದೆ ನಾವು ಮಾತ್ರ ಆ ಸುಂದರ ಪುಷ್ಪದಂತೆ ಅರಳಿ ಸಮಾಜದಲ್ಲಿ ನಾವು ಸಾರ್ಥಕ್ಯವನ್ನು ಪಡೆಯಬೇಕು ಎಂಬುದು ಈ ಮಾತಿನ ಮುಖ್ಯ ಉದ್ದೇಶ. ಹಾಗಾದರೆ ಇದಕ್ಕೊಂದು ಒಳ್ಳೆಯದಾದಂಥ ಉದಾಹರಣೆಯನ್ನು ನಾವು ಕೊಡುವುದಾದರೆ, ಮಹಾರಾಜನಾದಂತಹ ಧರ್ಮರಾಜ, ಧರ್ಮರಾಜ ವಿಶೇಷವಾಗಿ ದೇವತಾ ಅಂಶದಲ್ಲಿ ಕುಂತಿಯ ಉದರದಲ್ಲಿ ಜನಿಸಿದರೂ ಕೂಡ, ಪಾಂಡುವಿನ ಮಗನಾದರೂ ಕೂಡ, ಆತ ತನ್ನ ಜೀವನದಲ್ಲಿ ಧರ್ಮವನ್ನೇ ನಾನು ರಕ್ಷಿಸುತ್ತೇನೆ ಎಂಬುದನ್ನು ಸಂಕಲ್ಪ ಮಾಡಿಕೊಂಡು ಅದರಂತೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಧರ್ಮಕ್ಕೆ ಚ್ಯುತಿ ಬಾರದಂತೆ ಆತ ತನ್ನ ಜೀವನದಲ್ಲಿ ಕೊನೆಯವರೆಗೂ ನಡೆದುಕೊಂಡ. ನಾವು ಇಂತಹ ಕಥೆಗಳನ್ನು ಬಹಳಷ್ಟು ಅಧ್ಯಯನ ಮಾಡಬೇಕು. ಹಾಗಾದರೆ ಇಷ್ಟೆಲ್ಲ ಕಷ್ಟಪಟ್ಟರು ಆತ ಧರ್ಮಕ್ಕಾಗಿ ಆತ ಸಾಧನೆಯನ್ನು ಮಾಡಿದ್ದು ಏನು ಅಂದರೆ, ಈ ಮುಂದಿನ ಜನಾಂಗಕ್ಕೆ ನಾವು ಧರ್ಮವನ್ನು ಉಳಿಸಿತುಂತಾದರೆ, ಧರ್ಮಮುಖಿಯಾಗಿ ನಡೆದರೆ ಯಾವ ರೀತಿಯಾದಂತಹ ಸಾರ್ಥಕವನ್ನು ಪಡೆಯಬಹುದು ಎಂಬುದನ್ನು ಈ ಧರ್ಮರಾಜ ನಮಗೆ ತೋರಿಸಿಕೊಟ್ಟ. ಮನುಷ್ಯರು ಹೇಗೆ ಅವರು ತಮ್ಮ ಜೀವನವನ್ನು ಕೊನೆಗಾಳಿಸುವಂತಹ ಸಂದರ್ಭದಲ್ಲಿ ಸಾಫಲ್ಯತೆಗೆ ಅವರು ಕಾರಣರಾಗುತ್ತಾರೆ ಎಂಬುದಕ್ಕೂ ಧರ್ಮರಾಜ ಒಂದು ಮುಖ್ಯವಾದಂತಹ ಉದಾಹರಣೆ ಆಗಿರುತ್ತದೆ. ಹಾಗೆ ಧರ್ಮಜ್ಞಾನಿಯಾಗಿ ಬಾಳಿದ, ಹಾಗಾಗಿ ಪಾಂಡವರು ಅರಣ್ಯವಾಸವನ್ನು ಮುಗಿಸಿ, ಯಾಕಂದರೆ ಅವನು ಧರ್ಮವನ್ನು ರಕ್ಷಿಸುವುದಕ್ಕೋಸ್ಕರ ಎಷ್ಟೇ ಪರಾಕ್ರಮಿಯಾದಂತಹ ತಮ್ಮಂದರು ಇದ್ದರೂ ಕೂಡ, ರಾಜವಂಶದಲ್ಲಿ ಹುಟ್ಟಿದರೂ ಕೂಡ, ಯಾವುದೋ ಒಂದು ಸಂದರ್ಭದಲ್ಲಿ ತಾನು ಆಡಿದಂತಹ ಮಾತಿಗೆ ಚ್ಯುತಿಬಾರದು ಎಂಬಂತಹ ಕಾರಣಕ್ಕಾಗಿ ಆತ ಸತ್ಯವನ್ನೇ ವೃತವನ್ನಾಗಿರಿಸಿಕೊಂಡು ಆತ ತಾನು ಕೊಟ್ಟಂಥ ವಚನಕ್ಕೆ ಬದ್ಧನಾಗಿ ಆತ ಅರಣ್ಯವಾಸವನ್ನು ಅನುಭವಿಸುವಂಥ ಸಂದರ್ಭ ಬರ್ತದೆ. ಹೀಗೆ ಆತ ಅರಣ್ಯವಾಸವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ತನ್ನ ಮಡದಿಯಾದ ತಮ್ಮಂದಿರು, ಹಾಗೆ ಆತನ
ಅನುಸರಿಸಿ ಬಂದಂಥ ಬ್ರಾಹ್ಮಣರು, ಕುಲಪುರೋಹಿತರು ಇವರೆಲ್ಲರನ್ನು ಆತ ತೆಗೆದುಕೊಂಡು ಅರಣ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಅರಣ್ಯವಾಸದ ಅವಧಿ ಅಂತೇಳುವಂಥದ್ದು ಮುಗಿದು, ಕೊನೆಯದಾಗಿ ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸುವಂಥ ಆ ಸಂದರ್ಭದಲ್ಲಿ ಆತ ಅದರ ಮುಂಚಿತವಾಗಿ ಒಂದು ಘಟನೆ ಆತನ ಜೀವನದಲ್ಲಿ ನಡೆಯುತ್ತದೆ. ಅದು ಏನಂದರೆ, ಒಂದು ದಿನ ಆತನು ತನ್ನ ಆಶ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪಕ್ಕದ ಆಶ್ರಮದಲ್ಲಿದ್ದಂಥ ಋಷಿಮುನಿಗಳು ಉಪಯೋಗಿಸುತ್ತಿದ್ದಂತಹ ಅರಣ್ಯವನ್ನು ಯಮಧರ್ಮರಾಜ ಈ ಪಾಂಡವರನ್ನು ಪರೀಕ್ಷಿಸಬೇಕೆಂಬುದಾಗಿ ಆತ ಜಿಂಕೆಯ ರೂಪವನ್ನು ತಾಳಿ ಅದನ್ನು ಅಪಹರಿಸಿ ಕೊಂಡೊಯ್ಯಲಾಗಿ, ಇದರಿಂದ ದುಃಖಿತರಾದಂತಹ ಅಲ್ಲಿ ಋಷಿಮುನಿಗಳು ಇಲ್ಲಿ ಧರ್ಮರಾಜನ ಮೊರೆಯನ್ನು ಹೋಗುವಂಥದ್ದು, ನೀವಾದರೂ ಕ್ಷತ್ರಿಯರು ಬಹಳಷ್ಟು ಪರಾಕ್ರಮಿಗಳಾಗಿದ್ದಾರೆ, ಇಷ್ಟಕ್ಕೂ ದಿನನಿತ್ಯವೂ ನಿಮ್ಮ ಜೀವನದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಋಷಿಮುನಿಗಳಿಂದ ಯೋಗ್ಯವಾದಂತಹ ಪ್ರವಚನಗಳನ್ನು ಲಾಲಿಸುತ್ತಾ ಧರ್ಮಕ್ತರಾಗಿರುವಂಥದ್ದು ನಮಗೆ ಗೊತ್ತಿದೆ. ಹಾಗಿರುವಾಗ ಯಜ್ಞಕ್ಕೆ ಬೇಕಾದಂಥ ಅರಣ್ಯವನ್ನು ಈ ಜಿಂಕೆಯು ಅಪಹರಿಸಲಾಗಿ ಅದನ್ನು ನೀವು ತಂದುಕೊಡಬೇಕು ಅಂತ ಅಲ್ಲಿ ಮನವಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ಧರ್ಮರಾಜ ಶ್ರೇಷ್ಠನಾದಂತಹ ಭೀಮನನ್ನು ಕಳಿಸಿಕೊಡಲಾಗಿ, ಭೀಮ ಹೋದಂತಹ ಸಂದರ್ಭದಲ್ಲಿ ಮರಳಿ ಬಾರದೇ ಇರಲು ತದನಂತರ ಆತನ ತಮ್ಮನಾದಂಥ ಅರ್ಜುನನನ್ನು ಕಳಿಸಲು, ಅರ್ಜುನನು ಕೂಡ ಬರದೇ ಇರಲು ಕೊಡೆಗೆ ನಕುಲ ಸಹದೇವ ಇವರನ್ನೂ ಕೂಡ ಕಳುಹಿಸಲಾಗಿ, ಈ ನಾಲ್ವರು ಕೂಡ ಮರಳಿ ಬಾರದೇ ಇದ್ದಾಗ ಚಿಂತಿತನಾದಂತಹ ಧರ್ಮರಾಜ ಸ್ವತಃ ತಾನೇ ಅವರನ್ನು ಅರಸಿಕೊಂಡು ಹೋಗುವಂಥ ಸಂದರ್ಭ. ಬಹಳಷ್ಟು ದೂರ ಅರಸಿಕೊಂಡು ಹೋಗ್ತಾನೆ, ಬಹಳಷ್ಟು ಆಯಾಸಗೊಳ್ತಾನೆ, ಆದರೂ ಹೀಗೆ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಕೊನೆಗೆ ಒಂದು ಸರೋವರದ ಬಳಿಯಲ್ಲಿ ತನ್ನ ನಾಲ್ವರು ತಮ್ಮಂದಿರು ಕೂಡ ಶವದ ಸ್ಥಿತಿಯಲ್ಲಿ ಅಲ್ಲಿ ಬಿದ್ದಿರುವುದನ್ನು ಕಂಡು ಚಿಂತಿತನಾಗಿ, ಇಲ್ಲಿ ಈ ವಿದ್ಯಾಮಾನಕ್ಕೆ ಕಾರಣ ಏನೆಂಬುದನ್ನು ಆತ ಪರೀಕ್ಷಿಸಬೇಕೆಂದು ಮೊದಲು ಆ ಕೊಳದಲ್ಲಿರುವಂತಹ ನೀರಿನಿಂದ ಮುಖವನ್ನು ತಾನು ತೊಳೆದುಕೊಂಡು ಮತ್ತೆ ಈ ವಿಚಾರವನ್ನು ಚಿಂತನೆ ಮಾಡಬೇಕು ಅಂತ ನಿರ್ಧರಿಸಲಾಗಿ, ಯಾವಾಗ ಆ ಸರೋವರಕ್ಕೆ ಇಳಿಯುವಂಥ ಸಂದರ್ಭದಲ್ಲಿ ಅಶರೀರವಾಣಿ ಒಂದು ಕೇಳ್ತದೆ, ಸ್ವಲ್ಪ ತಾಳು, ನೀನು ಈ ನೀರಿಗೆ ಇಳಿಯುವ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅದರಿಂದ ನಾನು ಸಮಾಧಾನಗೊಂಡೆಂತಾದರೆ ಮತ್ತೆ ನೀನು ನೀರಿಗೆ ಇಳಿಬಹುದು ಅಂತ. ಇಲ್ಲಿ ಧರ್ಮಾತ್ಮನೂ ಹೌದು, ಹಾಗೂ ಮುಖ್ಯವಾಗಿ ಆತ ಅಲ್ಲಿ ತನ್ನ ತಾಳ್ಮೆಯನ್ನು ಅಲ್ಲಿ ಪ್ರದರ್ಶನ ಮಾಡುವಂಥದ್ದು. ಬಹಳಷ್ಟು ಆಯಾಸಗೊಂಡಿದ್ದಾನೆ, ಸತ್ತು ಬಿದ್ದಂಥ ನಾಲ್ವರು ತಮ್ಮಂದಿರು ಹಾಗೂ ಅಪಹರಿಸಲ್ಪಟ್ಟಂತಹ ಅರಣಿ, ಈ ಎಲ್ಲ ಜವಾಬ್ದಾರಿಯು ಇವನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಆತ ಸ್ಥಿತಪ್ರಜ್ಞತೆಯಿಂದ, ಆ ಸ್ಥಿತಪ್ರಜ್ಞತೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅಲ್ಲಿ ಧರ್ಮರಾಜನ ಹಾಗೆ ಇರಬೇಕು, ಅವನು ಅಲ್ಲಿಯೂ ಕೂಡ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳದೆ ಆ ಅಶರೀರವಾಣಿಗೆ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಲು ಮುಂದಾದಾಗ, ಹಾಗಾದರೆ ನಿನ್ನ ಪ್ರಶ್ನೆಗಳಿಗೇನು ಸಾಧ್ಯವಾದರೆ ಅದಕ್ಕೆ ತಕ್ಕುದಾದಂಥ ಉತ್ತರವನ್ನು ನಾನು ಕೊಟ್ಟು ಅನಂತರ ನಾನು ನೀರಿಗಿಳಿಯುವಂಥದ್ದು ಅಥವಾ ತನ್ನ ಸಂಬಂಧಿರ ಈ ಸಾವಿಗೆ ಕಾರಣ ಏನೆಂಬುದನ್ನು ತಿಳಿದುಕೊಳ್ಳುತ್ತೇನೆ ಎಂಬಂಥ ಮಾತನ್ನು ಹೇಳಿದಾಗ, ಅಲ್ಲಿ ಕೇಳಿದಂಥ ಪ್ರಶ್ನೆ ಅದು ನಮ್ಮ ಚಿಂತನೆಗೆ ಅದು ಅತ್ಯಂತ ಅವಶ್ಯಕವೂ ಆಗಿದೆ. ಹಾಗಾದರೆ ಅಲ್ಲಿ ಕೇಳಿದಂತಹ ಪ್ರಶ್ನೆಯನ್ನು ಎಂಬುದನ್ನು ನಾವು ನೋಡುವುದಾದರೆ, ಆ ಪ್ರಶ್ನೆಯಲ್ಲಿ ಮೊದಲನೆಯದ್ದು ಸೂರ್ಯನನ್ನು ಮೇಲೆತ್ತುವುದು ಅಂದರೆ ದಿನನಿತ್ಯವು ಉದಯಿಸುವಂತೆ ಮಾಡುವಂಥದ್ದು ಯಾವುದು. ಇದು ನಮಗೆ ಬಹಳ ವಿಶೇಷ. ಸೂರ್ಯನು ದಿನನಿತ್ಯವು ಉದಯಿಸಲಿಕ್ಕೆ ಕಾರಣ ಏನು ಅಥವಾ ಅದಕ್ಕೆ ಕಾರಣರು ಯಾರು? ಹಾಗೆ ದಿನನಿತ್ಯವು ಉದಯಿಸಿದ ನಂತರ ಯಾವುದು ಅವನ ಸುತ್ತಲೂ ಸಂಚರಿಸತಕ್ಕವರು ಯಾರು? ಆ ಸೂರ್ಯನ ಸುತ್ತಲೂ ಸಂಚರಿಸತಕ್ಕವರು ಯಾರು? ಅವನಿಗೆ ಅಸ್ತವನ್ನು ಉಂಟು ಮಾಡುವವರು ಯಾರು? ಒಂದು ಉದಯ ಅಂತ ಹೇಳುವಂಥದ್ದು ಇರ್ತದೆ, ಉದಯ ಅಂತ ಮೇಲೆ ಉದಯಾಸ್ತ ಅಂತ ಹೇಳುವಂಥದ್ದು ಇರ್ತದೆ. ಇದು ಎರಡಕ್ಕೂ ಕಾರಣರು ಯಾರು? ಹಾಗೆ ಸೂರ್ಯನು ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ? ಇದಕ್ಕೆ ಸಮಾಧಾನಕರವಾದಂಥ ಸರಿಯಾದ ಉತ್ತರವನ್ನು ನೀನು ನೀಡಬೇಕು ಅಂತ ಆ ಅಶರೀರವಾಣಿಯು ಕೇಳಿದಾಗ ಬಹಳ ಸ್ಥಿತಪ್ರಜ್ಞತೆಯಿಂದ, ಸಮಾಧಾನದಿಂದ, ಯಾಕಂದರೆ ಆ ಉದ್ವಿಗ್ನವಾದಂಥ ಪರಿಸ್ಥಿತಿಯಲ್ಲಿ ಯಾರಿಗೂ ಎಷ್ಟೇ ಆ ಉತ್ತರಕ್ಕೆ ಸರಿಯಾದಂತಹ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೂ ಕೂಡ ಅಲ್ಲಿ ಮನಸ್ಸಿಗೆ ಬರುವುದಿಲ್ಲ, ಆಲೋಚನೆ ಬರುವುದಿಲ್ಲ, ನಾವು ಗಡಿಬಿಡಿಯಲ್ಲಿ ನಾವು ಎಲ್ಲವನ್ನೂ ಮರೆತು ಬಿಡ್ತೇವೆ. ಆದರೆ ಇಲ್ಲಿ ಧರ್ಮರಾಜ ಅಲ್ಲಿ ಯಾವುದಕ್ಕೂ ಅವಕಾಶವನ್ನು ಕೊಡದೆ ಆತ ದೃಢ ನಿರ್ಧಾರದಿಂದ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥದ್ದು, ಬ್ರಹ್ಮಾದಿತ್ಯ ಮನ್ನಯತಿ ದೇವಸ್ತಸ್ಯಾಭಿ ತಶ್ಶರ ಧರ್ಮತಶ್ಯಂ ನಯತಿ ಚ ತಸ್ಯೇಚ ಪ್ರತಿತಿಷ್ಠತಿ ಅಂತ. ಅಂದರೆ ಈ ಶ್ಲೋಕದ ಪ್ರಕಾರ ಆತ ಹೇಳಿದ್ದೇನೆಂದರೆ, ಬ್ರಹ್ಮನು ಸೂರ್ಯನನ್ನು ಮೇಲಕ್ಕೆ ಎತ್ತುವನು. ಇಲ್ಲಿ ನಾವು ತಿಳ್ಕೊಳ್ಬೇಕು, ಬ್ರಹ್ಮ ಅಂತ ಹೇಳಿದರೆ
ಚತುರ್ಮುಖ ಬ್ರಹ್ಮನಲ್ಲ, ನಾಲ್ಕು ಮುಖದ ಬ್ರಹ್ಮನು ಸೂರ್ಯನನ್ನು ಮೇಲೆತ್ತುವುದು ಅಂತಲ್ಲ. ಹಾಗಾದರೆ ಆ ಬ್ರಹ್ಮ ಅಂತ ಹೇಳುವುದಕ್ಕೆ ನಾವು ಏನು ಅರ್ಥವನ್ನು ಕಲ್ಪಿಸಿಕೊಳ್ಬೇಕು ಅಂದರೆ ವೇದ. ಯಾಕಂದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಇದು ವೇದದ ಆಧಾರದಲ್ಲಿ ನಿಂತಿದೆ ಅಂತ. ಇಲ್ಲಿರುವಂಥ ಪ್ರಪಂಚದಲ್ಲಿರುವ ಎಲ್ಲ ವಿಷಯಗಳು ಕೂಡ ವೇದವನ್ನು ಒಳಗೊಂಡಿದೆ. ಆದ್ದರಿಂದ ಈ ವೇದವೇ ಈ ಪ್ರಪಂಚದ ಒಳಿತು ಕೆಡುಕುಗಳಿಗೆ ಮತ್ತು ಈ ಪ್ರಪಂಚ ನಡೆಯಲಿಕ್ಕೆ ಅದು ಕಾರಣ ಆಗಿದೆ ಎಂಬುದನ್ನು ಅಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಈ ವೇದವೇ ಆ ಸೂರ್ಯನನ್ನು ಮೇಲೆತ್ತುವುದಕ್ಕೆ ಕಾರಣ ಎಂಬುದನ್ನು ಅಲ್ಲಿ ಧರ್ಮರಾಜನು ಹೇಳುವಂಥದ್ದು. ದೇವತೆಗಳು ಅವನ ಸುತ್ತಲೂ ಸಂಚರಿಸು. ಹಾಗಾದರೆ ಅವನ ಸುತ್ತಲೂ ಯಾರು ಸಂಚರಿಸುವ ಅಂದರೆ ದೇವತೆಗಳು ಸಂಚರಿಸುವರು. ಧರ್ಮವು ಅವನಿಗೆ ಅಸ್ತವನ್ನು ಉಂಟು ಮಾಡುತ್ತದೆ. ಸೂರ್ಯಾಸ್ತ ಅಂತ ಹೇಳ್ತೇವೆ, ಆ ಧರ್ಮವೇ ಅವನನ್ನು ಅಸ್ತವನ್ನು ಉಂಟು ಮಾಡುತ್ತದೆ. ಆದಿತ್ಯನು ಸತ್ಯದಲ್ಲಿ ಪ್ರತಿಷ್ಠಿತನಾಗಿ, ಸೂರ್ಯ ಎಲ್ಲಿ ಪ್ರತಿಷ್ಠನಾಗಿದ್ದಾನೆಂದು ಕೇಳಿದ ಪ್ರಶ್ನೆಗೆ ಧರ್ಮದಲ್ಲಿ ಅವನು ಪ್ರತಿಷ್ಠಿತನಾಗಿದ್ದಾನೆ. ಇದು ಧರ್ಮರಾಜ ಕೊಡುವಂಥ ಉತ್ತರ. ಹಾಗಾದರೆ ಇಷ್ಟು ಹೇಳಿದರೆ ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಉಂಟು, ವೈಜ್ಞಾನಿಕವಾಗಿ ಸೂರ್ಯ ಅಂತ ಹೇಳುವಂಥದ್ದು ಅವನು ಚಲನೆಕಾರ ಅಲ್ಲ, ಅವನು ನಿಂತಲ್ಲೇ ಪ್ರತಿಷ್ಠನಾಗುವವನು. ಹಾಗಾದರೆ ನಮಗೆ ಈಗ ಬೆಳಿಗ್ಗೆ ಅಥವಾ ಸಾಯಂಕಾಲ ಅಂತ ಹೇಳುವಂಥದ್ದು, ರಾತ್ರಿ ಹಗಲು ಅಂತ ಹೇಳುವಂಥದ್ದಕ್ಕೆ ವಿಜ್ಞಾನಿಗಳು ಹೇಳಿದಂತೆ ಭೂಮಿಯು ತನ್ನ ಕಕ್ಷೆಯಲ್ಲೂ ಸೂರ್ಯನ ಸುತ್ತಲೂ ತಿರುಗುತ್ತಿರುವಾಗ ರಾತ್ರಿ ಹಗಲಾಗುವಂಥದ್ದು ನಮ್ಮ ನಂಬಿಕೆ ಮತ್ತು ಅದು ಕಾರಣವೂ ಹೌದು. ಇದು ವಿಜ್ಞಾನ ನಮಗೆ ಕೊಟ್ಟಂತಹ ಒಂದು ನಿರೂಪಣೆ. ಹಾಗಿರುವಂತಹ ಸಂದರ್ಭದಲ್ಲಿ ಈ ಉತ್ತರವನ್ನು ನಾವು ವಿಮರ್ಶೆಗೆ ಒಳಪಡಿಸುವುದಾದರೆ ಸೂರ್ಯದೇವರು ಹುಟ್ಟುತ್ತಾರೆ, ಮಧ್ಯಭಾಗಕ್ಕೆ ಬರುತ್ತಾನೆ, ಅಸ್ತಂಗತನಾಗುತ್ತಾನೆ ಎಂದು ನಾವು ರೂಢಿಯಲ್ಲಿ ಕಂಡುಕೊಂಡಿರುವಂತಹ ಸತ್ಯ. ಅಸ್ತಂಗತನಾಗಿದ್ದಾನೆ ಎಂದು ಹೇಳುವುದು ರೂಢಿಯಲ್ಲಿರುವ ಮಾತು. ಆದರೆ ಸೂರ್ಯನು ಚಲನೆಯನ್ನು ತನ್ನ ಭೂಮಿಯಲ್ಲಿ ಸುತ್ತುವಾಗ ಅಲ್ಲಿ ನಮಗೆ ರಾತ್ರಿ ಹಗಲಾಗುವಂಥದ್ದು ಸಾಮಾನ್ಯ. ಹಾಗಾಗಿ ಸಿದ್ಧಾಂತವಾದಕ್ಕೂ ಸೂರ್ಯನು ಉದಯಿಸಲಿಕ್ಕೆ ನಮ್ಮ ಇನ್ನೊಂದು ಕಾರಣ ಉಂಟು. ಅಂದರೆ ನಾವು ಆಧ್ಯಾತ್ಮಿಕವಾಗಿ ಇಲ್ಲಿ ಧರ್ಮರಾಜನು ಅಲ್ಲಿ ಅಶರೀರವಾಣಿಯು ಕೇಳಿದಂತಹ ಪ್ರಶ್ನೆಗೆ ಕೊಟ್ಟಂತಹ ಉತ್ತರದ ವಿಚಾರ ಅಂದರೆ ಅದಕ್ಕೆ ಆಧಾರ ಅಂತ ಹೇಳಿದರೆ ಅಲ್ಲಿ ಮುಖ್ಯವಾಗಿ ಮಹಾಜ್ಞಾನಿಯಾದಂಥ ಉದಿಷ್ಟರು ಹೇಳ್ತಾನೆ, ವೇದವು ಸೂರ್ಯನನ್ನು ಉದಯಿಸುವಂತೆ ಮಾಡುತ್ತದೆ. ಹಾಗೆಯೇ ವೇದವು ಸೂರ್ಯನನ್ನು ಅಲ್ಲಿ ಅಸ್ತವಾಗುವಂತೆಯೂ ಕೂಡ ಮಾಡುತ್ತದೆ. ಹಾಗಾದರೆ ಇದಕ್ಕೆ ಉದಾಹರಣೆ ತೈತ್ತರೀಯ ಉಪನಿಷತ್ತಿನಲ್ಲಿ ಅಂದರೆ ತೈತ್ತರೀಯ ಬ್ರಾಹ್ಮಣ್ಯದಲ್ಲಿ ಬರುವ ಈ ಶ್ಲೋಕವನ್ನು ಇಲ್ಲಿ ಆಧಾರವಾಗಿ ಕೊಡುವಂಥದ್ದು. ಋಗ್ಭಿ ಪೂರ್ವಾಹ್ನೆ ದಿವಿದೇವ ಈಯತೆ ಯಜುರ್ವೇದೇ ತಿಷ್ಠತಿ ಮಧ್ಯೆ ಅಹ್ನ ಸಾಮವೇದೆ ನಾಸ್ತಮಯೇ ಮಹೀಯತೆ ಅಂತ. ಅಂದರೆ ಋಗ್ವೇದ ಋಕ್ಕುಗಳ ಪ್ರಭಾವದಿಂದ ಸೂರ್ಯನು ಉದಿಸುತ್ತಾನೆ. ಅಂದರೆ ಅಲ್ಲಿ ವೇದ ಅಂತ ಹೇಳುವಂಥದ್ದು ನಾಲ್ಕು, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಅಂತ. ಹಾಗಾದರೆ ಈ ವೇದಗಳೇ ಸೂರ್ಯನು ಉದಯಿಸುವಂತೆ ಮತ್ತು ಅಸ್ತವಾಗುವಂತೆ ಮಾಡುತ್ತದೆ. ಹೇಗೆಂದರೆ ಋಕ್ಕುಗಳ ಪ್ರಭಾವದಿಂದ ಸೂರ್ಯನು ಉದಯಿಸುತ್ತಾನೆ. ಮಧ್ಯಾಹ್ನ ವೇಳೆಗೆ ಅದೇ ಸೂರ್ಯನು ಯಜುರ್ವೇದವನ್ನು ಆಧರಿಸಿ ಆತ ಮೇಲಕ್ಕೆ ಬರುತ್ತಾನೆ. ಹಾಗೆ ಸಾಮವೇದವನ್ನು ಅನುಸರಿಸಿ ಅದರ ಪ್ರಭಾವದಿಂದ ಅಸ್ತಗತನಾಗುತ್ತಾನೆ, ಮುಳುಗುತ್ತಾನೆ ಅಥವಾ ಪ್ರಕಾಶಮಾನವಾಗುತ್ತಾನೆ. ಅಂದರೆ ಸೂರ್ಯನ ಉದಯಾಸ್ತಗಳಿಗೆ ವೇದಗಳೇ ಕಾರಣ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದಿತ್ಯ ಎಂಬುದಕ್ಕೆ ರೂಢಿಯಾಗಿ ಬಂದಿರುವ ಅರ್ಥ ಅದಿತೇ ಅಪತ್ಯಂ ಪುಮಾನಂ ಆದಿತ್ಯ, ಅದಿತಿಯ ಮಗ ಆದಿತ್ಯ ಎಂಬುದಾಗಿದೆ. ಮತ್ತು ಆದಿತ್ಯ ಶಬ್ದಕ್ಕೆ ಜೀವನೆಂದು ಅರ್ಥವಾಗಿದೆ. ಅದಕ್ಕೆ ಶಬ್ದಾದಿನ್ ಶ್ರೋತ್ರಾದಿಬಿ ಇತ್ಯಾದಿತ್ಯ ಜೀವ, ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳನ್ನು ಶ್ರೋತ್ರಾದಿ ಇಂದ್ರಿಯಗಳಿಂದ ಗ್ರಹಣ ಮಾಡುವವನು ಆದಿತ್ಯ. ಅರ್ಥಾತ್ ಜೀವ ಇಂದ್ರಿಯಗಳಿಂದ ಜೀವವನ್ನು ಪ್ರತಿಕರಿಸುವುದೇ ಆದಿತ್ಯಾನಯನಕ್ಕೆ ಇವುಗಳು ಸಹಾಯಕಗಳು ಎಂಬುದನ್ನು ನಾವು ತಿಳಿಯಬೇಕು. ಹಾಗೆ ಶಾಸ್ತ್ರವು ಹೇಳಿದಂತೆ ಸತ್ಯ ಯಥಾಶಾಸ್ತ್ರಾತ್ ಸ ಏವ ಅನುಷ್ಠೀಯಮಾನ ಧರ್ಮನಾಮಾ ಭವತಿ ಅಂತ. ಅಂದರೆ ಯಥಾಶಾಸ್ತ್ರವಾಗಿ ಪ್ರತಿಪಾದಿಸುವ ಧರ್ಮಾಚರಣೆ ಧರ್ಮವೆಂದು ಹೆಸರು. ನಾವು ಸೂರ್ಯನಾಗಲಿ ಧರ್ಮರಾಜನಾಗಲಿ ಅಲ್ಲಿ ಧರ್ಮದವನ್ನು ಪ್ರತಿಷ್ಠಾಪಿಸ ಅಂದರೆ ಧರ್ಮದ ಒಳಗೆ ಇರುವಂಥದ್ದು ವಿಶೇಷ. ಹಾಗಾಗಿ ಧರ್ಮವನ್ನು ನಾವು ಯಾಕೆ ರಕ್ಷಣೆ ಮಾಡಬೇಕು ಅಂತ ಹೇಳುವುದಕ್ಕೆ ಈ ಕಥೆಯೂ ಬಹಳ ಮುಖ್ಯವಾಗುತ್ತದೆ. ಹಾಗೆ ಶ್ರುತಿಯುಕ್ತವಾದಂತಹ ಕರ್ಮವನ್ನು ಮಾಡುವುದು ನಾವು ಧರ್ಮ ಎನಿಸಿಕೊಳ್ತದೆ. ಹಾಗಾಗಿ ವೀಕ್ಷಕರೇ, ನಾವು ತಿಳಿದುಕೊಳ್ಬೇಕು ಧರ್ಮರಾಜನಾಗಲಿ
ಅಥವಾ ಉದಯಿಸುವಂತಹ ಅಥವಾ ಮುಳುಗುವಂತಹ ಸೂರ್ಯನಿಗೂ ಕೂಡ ಅದು ಧರ್ಮವೇ ಆಧಾರವಾದ್ದರಿಂದ ನಾವು ಧರ್ಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಶ್ರೇಷ್ಠ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಆ ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.